आत्मीय गगनाचान वीक्षक बंधु शुभोदय प्रिय वीक्षक बंधु नित्य भविष्य आध्यात्मिक नेर प्रसार कार्यक्रम के तमगेल्लरिगू आदरद स्वागत सुस्वागत कार्यक्रम अति विशेषवागि श्रीपादंगळवर शुभ आशीर्वाद अनित्यनु अल्पज्ञानियादंत नन्निंद श्रीपादंगळवरु श्रीमद् भागवतवन्नु हेळिसुत्ता इद्दारे नानु ई भागवतवन्नु हेळुवंत शक्तिवंतनु नानु अल्ल इदु सत्यवादंत मातु आदरे गुरुगळ आशीर्वादद बलदिंद मात्र पुस्तकवन्नु नोडि हेळुवुदु कूड अन्नुवदष्टु सुलभवादंत मातल्ल आदरे पुस्तकवन्नु मुंदिट्टुकोंडे हेळ्ता इदे आदरू ಅದನ್ನು ಸ್ಪಷ್ಟಭರಿತವಾಗಿ ಹೇಳುವಂತ ಶಕ್ತಿ ಸಾಮರ್ಥ್ಯವನ್ನು ಕೊಡುತ್ತಿರುವಂತ ನನ್ನ ಶ್ರೀಪಾದಂಗಳವರಿಗೆ ವಿಶೇಷವಾದಂತ ನಮನಗಳನ್ನು ಪ್ರಪ್ರಥಮವಾಗಿ ಅರ್ಪಣೆಯನ್ನು ಮಾಡುತ್ತಾ ಪ್ರಿಯ ವೀಕ್ಷಕ ಬಂಧುಗಳೇ ನಿನ್ನೆ ತನಕ ಈ ಕಂಸನು ನಾನಾ ವಿಧದಿಂದ ಖೇದನಾಗಿ ನಾನು ಶ್ರೀಹರಿಯನ್ನು ಕೊಲ್ಲೇ ಕೊಲ್ಲುವೆನು ಎಂದು ಖಡ್ಗವನ್ನು ಹಿಡಿದು ಅವನು ಅತ್ತ ಇತ್ತ ಸಂಚರಿಸುತ್ತಾ ಇದ್ದಾನೆ ಆದರೂ ಅವನಲ್ಲಿ ನೋಡಿ ಶ್ರೀಹರಿಯ ಪ್ರೇರಣೆ ಯಾವ ಪ್ರಕಾರವಾಗಿ ಇರುತ್ತದೆ ಎಂದರೆ ಶ್ರೀಹರಿಯನ್ನು ಸಂಹಾರ ಮಾಡಬೇಕು ಎನ್ನುವಂತ ನಿರ್ಧಾರಗೊಂಡಂತ ಕಂಸನ ಬಾಯಲ್ಲಿ ಮಾತೆತ್ತಿದರೆ ಹರಿ ನಾರಾಯಣ ಕೇಶವ ಶ್ರೀಹರಿ ಎನ್ನುವಂತ ನಾಮಗಳನ್ನೇ ನುಡಿಸುತ್ತಾ ಇದ್ದಾರೆ ಆ ಪ್ರಕಾರವಾಗಿ ಅವನು ಕ್ರೋಧೋಪರಿತನಾಗಿ ಇದ್ದರೂ ಸ್ವಾಮಿಯ ನಾಮ ಸಂಕೀರ್ತನವನ್ನು ಮಾಡುತ್ತಾ ಇದ್ದಾನೆ ಮುಂದೆ ಏನಾಗುತ್ತಾ ಇದೆ ಅಂತ ವಿಷಯದ ಬಗ್ಗೆ ಕಾರಣ ಈ ಪರಿಚಿತ್ ರಾಜರು ಸುಖಾಚಾರ್ಯರನ್ನು ಪ್ರಪ್ರಥಮವಾಗಿ ಕೇಳಿದ್ದಾರೆ ಏನೆಂದು ಸಂಕ್ಷಿಪ್ತ ರೀತಿಯಲ್ಲಿ ಮಾತ್ರ ಈ ಶ್ರೀಕೃಷ್ಣ ಅವತಾರದ ಬಗ್ಗೆ ದಯವಿಟ್ಟು ಹೇಳಬೇಡಿ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ತಿಳಿಯುವಂತೆ ಹೇಳಿರಿ ಎಂದು ಬೇಡಿಕೊಂಡಿದ್ದಾರೆ ಹೀಗಾಗಿ ಸುಖಾಚಾರ್ಯರು ಕೂಡ ವರ್ಣವರ್ಣಿತವಾಗಿ ಹೇಳುತ್ತಾ ಇದ್ದಾರೆ ಏನೆಂದು ಕಾಲಕ್ರಮೇಣ ದೇವಕಿಯು ಪ್ರಸವ ಸಿದ್ಧಳಾದಾಗ ಭೂಮಂಡಲದಲ್ಲಿ ವಾಯುವು ಮಂದವಾಗಿ ಪ್ರವಹಿಸತೊಡಗಿತು ಎಲ್ಲಾ ಗ್ರಹಗಳು ಉಚ್ಚ ರಾಶಿಯನ್ನು ಆಶ್ರಯಿಸಿದವು ನೋಡಿ ಈ ಜ್ಯೋತಿಷ್ಯಗಾರರಿಗೆ ವರ್ತನೆ ಆಗತಕ್ಕಂತ ಮಾತಿದು ಕಾರಣ ಏನು ಅಂದರೆ ಪ್ರತಿ ಒಂದು ರಾಶಿಯಲ್ಲಿ ಕೂಡ ಆ ರಾಶ್ಯಾಧಿಪ ಇರ್ತಾರೆ ಆ ರಾಶ್ಯಾಧಿಪನಿಗೆ ಅಂತ ಒಂದು ಉಚ್ಚ ಸ್ಥಾನ ಮತ್ತು ನೀಚ ಸ್ಥಾನ ಎಂದು ಇರುತ್ತದೆ ಸುಮ್ಮನೆ ಮೇಷ ರಾಶಿಯವರಿಗೆ ಹಾಗೆ ವೃಷಭ ರಾಶಿಯವರಿಗೆ ಹೀಗೆ ಮತ್ತೊಂದು ರಾಶಿಯವರಿಗೆ ಹಾಗೆ ಎಂದು ನಾವು ಕುಂಡಲಿಯನ್ನು ನೋಡದೆ ಹೇಳುವಂತ ವಾಕ್ಯಗಳೆಲ್ಲವೂ ಕೂಡ ಅವು ಸಿದ್ಧಿ ಆಗುವುದಿಲ್ಲ ಇದು ಸತ್ಯವಾದಂತ ಮಾತು ಕಾರಣ ಯಾವ ಯಾವ ಗ್ರಹವು ಎಲ್ಲೆಲ್ಲಿ ಸ್ಥಿತವಾಗಿದೆ ಕೆಲವೊಬ್ಬರು ರಾಶಿಗಳ ಮೇಲೆ ಹೇಳುತ್ತಾರೆ ಅದು ಎಲ್ಲವೂ ಕೂಡ ನಿಜವಾಗಲು ಸಾಧ್ಯನೇ ಇಲ್ಲ ಆದರೆ ನಾವು ಆರಾಧಿಸತಕ್ಕಂತ ಗುರುಗಳ ಮುಖೇನ ನಾವು ಆರಾಧಿಸತಕ್ಕಂತ ದೇವತಾ ಮೂರ್ತಿಯ ಮುಖೇನ ನಾವು ಉಚ್ಚಾರಣೆಯನ್ನು ಮಾಡಿದಾಗ ಆವು 50% ಆದರೂ ಸಿದ್ಧಿ ಆಗಬಹುದು ಯಾವುದೇ ಗುರುಗಳ ಆಧಾರವಿಲ್ಲದೆ ಭಗವಂತನ ಆಧಾರವಿಲ್ಲದೆ ನಾನು ಶಾಸ್ತ್ರಗಾರನು ನಾನು ಹೇಳುತ್ತೇನೆ ಎಂದರೆ ಅಂತ ವಚನಗಳು ಎಂದಿಗೂ ಸಿದ್ಧಿ ಆಗಲಾರವು 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 ಇದು ಮಾತ್ರ ಸತ್ಯವಾದಂತ ನೋಡಿ ಇಲ್ಲಿ ಎಲ್ಲಾ ಗ್ರಹಗಳು ಉಚ್ಚ ರಾಶಿಯನ್ನು ಆಶ್ರಯಿಸಿದವು ಶ್ರೀಕೃಷ್ಣ ಪರಮಾತ್ಮನ ಜನ್ಮ ತಾಳುವಂತ ಸಂದರ್ಭದಲ್ಲಿ ಅಂದರೆ ಅವತಾರವನ್ನು ತಾಳುವಂತ ಸಂದರ್ಭದಲ್ಲಿ ಎಲ್ಲಾ ಗ್ರಹಗಳು ಎಲ್ಲಾ 9 ಗ್ರಹಗಳು ಕೂಡಾನು ಉಚ್ಚ ಸ್ಥಾನವನ್ನೇ ಪ್ರವೇಶಿಸಿದವು ಯೋಗಿಗಳ ಹೃದಯದಲ್ಲಿ ಆನಂದೋದ್ರೇಕ ಅಲೆಗಳು ಎದ್ದವು ಅಪ್ಸರೆಯರು ಆಕಾಶದಲ್ಲಿ ಮೈಮರೆತು ನರ್ತಿಸ ತೊಡಗಿದಾಗ ಗಂಧರ್ವರು ಸುಶ್ರಾವ್ಯ ಗಾಯನ ಮಾಡುತ್ತಾ ಶ್ರೀಹರಿಯ ಆಗಮನೋತ್ಸವವನ್ನು ಆಚರಿಸ ತೊಡಗಿದನು ವೃಕ್ಷಗಳೆಲ್ಲವೂ ನಸು ನವ ಕುಸುಮಗಳಿಂದ ಪ್ರಫುಲ್ಲಿತವಾಗಿ ಸುಖದಾಯಕವಾದ ಕಂಪನ್ನು ವಾಯುವಿಗೆ ಪ್ರದಾನ ಮಾಡಿ ಅದನ್ನು ಶ್ರೀಹರಿಗೆ ಅರ್ಪಿಸುವಂತೆ ಪ್ರಾರ್ಥಿಸಿದವು ನವಿಲುಗಳು ಆಕಾಶದಲ್ಲಿ ಸಂಭ್ರಮದಿಂದ ಒಂದಡೆ ಕೂಡಿದ ಮೋಡಗಳನ್ನು ನೋಡಿ ನರ್ತಿಸತೊಡಗಿದವು ಪಕ್ಷಿಗಳೆಲ್ಲವೂ ಬೇಸರವನ್ನು ತೊರೆದು
ಪಟಪಟನೆ ಪಂಕಗಳನ್ನು ಬಡಿದವು ಅಂದರೆ ರೆಕ್ಕೆಗಳನ್ನು ಬಡಿದವು ವನದಲ್ಲಿಯ ಹಸುಗಳು ತಮ್ಮ ಕರುಗಳನ್ನು ಸೋದಿಸಿ ಅಂದರೆ ಹುಡುಕಿ ತಮ್ಮ ಕೆಚ್ಚಲುಗಳನ್ನು ಅವಕ್ಕೆ ಒಟ್ಟಿ ಯಥೇಚ್ಛವಾಗಿ ಕ್ಷೀರವನ್ನು ಹರಿಸಿದವು ಯಮುನೆಯು ಆನಂದ ಲಹರಿಗಳನ್ನು ಅಬ್ಬಿಸಿ ಯಾವ ಭೂಮಿಯು ವಿಷ್ಣುವಿನ ಪಾದಕಮಲಗಳಿಂದ ಅಲಂಕರಿಸಲ್ಪಡುವುದಿತ್ತೋ ಆ ಭೂಮಿಯನ್ನು ತನ್ನ ತೆರೆಗಳೆಂಬ ಕರಗಳಿಂದ ಸ್ಪರ್ಶಿಸಿ ಸುಖ ಪಡೆದಳು ವಸುದೇವ ದೇವಕೇರಿಗೆ ಎಂಟನೆಯ ಮಗನಾಗಿ ಎಂಟನೆಯ ಅವತಾರನಾದ ಎಂಟಕ್ಷರಗಳ ಮಂತ್ರವನ್ನು ಭಕ್ತಿಯಿಂದ ಜಪಿಸುವವರನ್ನು ಸಲಹುವ ಎಂಟು ಕಾರ್ಯ ಪ್ರವೀಣವನ್ನು ನೋಡಲು ಎಂಟನೆಯ ಚಂದ್ರನು ಪೂರ್ವ ದಿಗಂತದಲ್ಲಿ ಉದಯಿಸಿ ತನ್ನೆದುರು ದಿಟ್ಟಾಗಿ ನಿಂತ ಮೋಡಗಳ ಮಧ್ಯದಿಂದ ಕಷ್ಟದಿಂದ ಇಣುಕುತ್ತಾ ನನಗೂ ದರ್ಶನ ಬೇಕು ಎನ್ನುತ್ತಾ ಮೇಲಕ್ಕೆ ಮೇಲಕ್ಕೆ ಏರತೊಡಗಿದನು ರೋಹಿಣಿ ನಕ್ಷತ್ರ ಅವನನ್ನುದ್ದೇಶಿಸಿ ನೀನೊಬ್ಬನೇ ಏನು ದರ್ಶನ ಪಡೆಯಲು ಅಧಿಕಾರಿಯಾ ಎಂದು ಕೇಳುತ್ತಾ ತಾನೇ ನಾರಾಯಣ ಜನ್ಮ ನಕ್ಷತ್ರವೆಂದು ನುಡಿ ರೋಹಿಣಿ ನಕ್ಷತ್ರ ಭಗವಂತನ ಜನ್ಮ ನಕ್ಷತ್ರ ಜನ್ಮ ನಕ್ಷತ್ರವೆಂದು ಮಹದಭಿಮಾನದಿಂದ ಯುಕ್ತಳಾಗಿ ನೋಡಿ ನಾನೆಷ್ಟು ಭಾಗ್ಯವೆಂತೆ ಎಂದು ಹೇಳುತ್ತಾ ವಿಷ್ಣುವಿನ ಕಡೆಗೆ ನೋಡುವುದಕ್ಕಿಂತಲೂ ಹೆಚ್ಚು ಇತರ ನಕ್ಷತ್ರಗಳನ್ನು ನೋಡಿ ನಗುತ್ತಿದ್ದಳು ಚಂದ್ರ ಹಾಗೂ ನಕ್ಷತ್ರಗಳು ನಾ ಮುಂದೆ ಎಂದು ನಡೆದು ಸ್ಪರ್ಧೆಯ ಮಧ್ಯದಿಂದ ಮೋಡಗಳು ಸಮುದ್ರದವರೆಗೆ ಹೋಗಿ ಮೆಲ್ಲ ಮೆಲ್ಲಗೆ ಗರ್ಜಿಸಿದವು ಗರ್ಜಿಸಿದವು ಅಂದ್ರೆ ಮೇಘಗಳು ಗರ್ಜಿಸುವುದಂದ್ರೆ ಏನಿದೆ ಮಳೆಯು ಬರುತ್ತದೆ ಎಂದು ಅರ್ಥ ಮಂದ ಪ್ರಕಾಶವು ಭೂಮಂಡಲದ ಮೇಲೆ ಪಸರಿಸಿತ್ತು ಇಂದ್ರನು ಆದಷ್ಟು ಹೆಚ್ಚು ಬೆಳಗಲು ಪ್ರಯತ್ನಿಸಿದರು ಮೋಡಗಳು ಬೇಕಿದ್ದರೆ ನಮ್ಮ ಮುಂದೆ ಹೋಗು ಎಂದು ಅವನ ಕಿರಣಗಳನ್ನು ತಾವು ಸ್ವೀಕರಿಸಿ ಇನ್ನಷ್ಟು ಸೂಸಿ ಬಿಡುತ್ತಿದ್ದವು ಸರಿಯಾಗಿ ಮಧ್ಯರಾತ್ರಿಯಲ್ಲಿ ವಸುದೇವಾದೇವಕೆಯರಿಗೆ ಶ್ರೀಹರಿಯ ಪೂರ್ಣಾಂಶನಾದ ಬಾಲಕನು ಜನಿಸಿದನು ಅಂದರೆ ಅವತಾರವನ್ನು ಮಾಡಿದನು ಅತ್ತ ಯಶೋದೆಯ ಉದರದಿಂದ ದುರ್ಗೆ ಉದಯಿಸಿದಳು ಕಾರಣ ಯಾತಕ್ಕೆ ಇಲ್ಲಿ ಸಾಕ್ಷಾತ್ ಶ್ರೀಮನ್ನಾರಾಯಣನು ಕೃಷ್ಣಾರೂಪಿಯಾಗಿ ಇಲ್ಲಿ ಜನ್ಮವನ್ನು ತಾಳಿದ್ದಾನೆ ಅಲ್ಲಿ ಯಶೋದೆಯ ಉದರದಲ್ಲಿ ದುರ್ಗಾಮಾತೆಯು ಜನ್ಮವನ್ನು ತಾಳಿದ್ದಾಳೆ ಯಾತಕ್ಕೆ ಎನ್ನುವಂತಹ ವಿಷಯ ಮುಂದೆ ಬರುತ್ತದೆ ಭೂಮಂಡಲವನ್ನು ಅಚ್ಚಾದಿಸಿದ ಅಜ್ಞಾನದ ಅಂಧಕಾರವನ್ನು ಪರಿಹರಿಸಲು ಹಾಗೂ ಸಮರ್ಥನು ಎಂದು ತಿಳಿಸಿಕೊಡಲು ವಿಷ್ಣುವು ಮಧ್ಯರಾತ್ರಿಯ ಕಾರಾಗೃಹದ ಕತ್ತಲನ್ನು ಛೇದಿಸಿ ದಿವ್ಯ ಲಕ್ಷಣನಾಗಿ ಅನಂತ ಪ್ರಭೆಯಿಂದ ಯುಕ್ತನಾಗಿ ಅವತರಿಸಿದನು ಮತ್ತು ಹೀನ ವೃತ್ತಿಯ ದೈತ್ಯರ ಕಾಲವು ಇನ್ನು ಕೊನೆಯ ಹಂತದಲ್ಲಿ ಇದೆ ಕಾರಣ ಏನು ಸಾಕ್ಷಾತ್ ಶ್ರೀಹರಿಯು ಶ್ರೀಕೃಷ್ಣ ಅವತಾರವನ್ನು ತಾಳಿ ದುಷ್ಟರಾದಂತಹ ರಾಜರನ್ನು ಸಂಹಾರ ಮಾಡಲು ಅವತರಿಸಿದಂತಹ ಅವತಾರವೇ ಅದು ಶ್ರೀಕೃಷ್ಣಾವತಾರ ಈ ಪ್ರಕಾರವಾಗಿ ಅವತಾರವನ್ನು ತಾಳಿದ್ದಾರೆ ನಾಳೆ ನವ ಪ್ರಭಾತವು ಉದಯಿಸುವುದು ಎಂದು ಸಾಂಕೇತಿಕವಾಗಿ ತಿಳಿಸಲೆಂಬಂತೆ ಮಧ್ಯರಾತ್ರಿಯಲ್ಲಿ ಉದಯಿಸಿದನು ವಿಷ್ಣುವು ಪ್ರಕಟನಾದೊಡನೆ ಅನಂತ ಕೋಟಿ ಸೂರ್ಯರ ಪ್ರಭೆಯು ಆ ಚಿಕ್ಕ ಕಾರಾಗೃಹದಲ್ಲಿ ಹರಡಿತು ನಾರಾಯಣನು ಚತುರ್ಭುಜಗಳಿಂದ ಯುಕ್ತನಾಗಿ ಶ್ಯಾಮವರ್ಣದ ಅಂಗದಿಂದ ಯುಕ್ತನಾಗಿ ಸಮಸ್ತ ಶುಭ ಲಕ್ಷಣಗಳಿಂದ ಸುಶೋಭಿತನಾಗಿ ಶಂಖ ಚಕ್ರಾದಿ ಆಯುಧಗಳನ್ನು ಧರಿಸಿದವನಾಗಿ ಅಸನ್ಮುಖದಲ್ಲಿಯ ನವ ಕಮಲಗಳಂತಿದ್ದ ಶುಭ ನೇತ್ರಗಳಿಂದ ಅಮಿತ ಕರ್ಣೆಯನ್ನು ಸ್ರವಿಸುತ್ತಾ ದೇವಕಿಯ ಸಮ್ಮುಖದಲ್ಲಿ ಸ್ಥಿತನಾದನು ದೇವಕಿ ಹಾಗೂ ವಸುದೇವರು ತಮ್ಮ ಎದುರಿನಲ್ಲಿ ಸ್ಥಿತನಾದ ಸುಂದರ ಬಾಲಕನನ್ನು ನೋಡಿ ಪರಮ ಸುಖವನ್ನು ಅನುಭವಿಸಿದವರಾಗಿ ತಕ್ಷಣದಲ್ಲಿ ಅವನಿಗೆ ನಮಸ್ಕರಿಸಿದರು ವಸುದೇವನು ಶ್ರೀಹರಿಯನ್ನು ಕುರಿತು ಹೇ ಅಗಾಧ ಬಾಲಕನೇ ನಮ್ಮನ್ನು ನಿನ್ನ ತಂದೆ ತಾಯಿ ಎಂದು ಆರಿಸಿ ನಮ್ಮ ಮೇಲೆ ಎಂತಹ ಉಪಕಾರ ಮಾಡಿರುವೆ
ನಿಜ ಕಾರಣ ಸಾಕ್ಷಾತ್ ಭಗವಂತನೇ ಮಗನಾಗಿ ಜನ್ಮವನ್ನು ತಾಳಿ ಬಂದಿದ್ದಾನೆ ಎಂದರೆ ಇವರು ಎಂತಹ ಪುಣ್ಯಾತ್ಮರು ಎಂತಹ ಉಪಕಾರವನ್ನು ಮಾಡಿರುವೆ ಅದಾವ ಜನ್ಮದ ಸುಕೃತದ ಫಲವೋ ಇಂದು ಲೋಕ ದೃಷ್ಟಿಯಲ್ಲಿ ನಿನ್ನನ್ನು ನಮ್ಮ ಪುತ್ರನೆಂದು ನಾವು ಭಾವಿಸಿ ಸುಖಿಸುವಂತಾಗಿದೆ ಅನುಪಮೇಯ ಸೌಂದರ್ಯದಿಂದ ಯುಕ್ತನಾದಂತಹ ನಿನ್ನ ಮುಖ ಕಮಲವನ್ನು ವೀಕ್ಷಿಸುತ್ತಿದ್ದ ನಾವು ಕೇವಲ ಅದರ ಸೌಂದರ್ಯವನ್ನು ಅನುಭವಿಸಬಹುದು ಆದರೆ ಅದರ ಯಥಾರ್ಥ ವರ್ಣನೆಯನ್ನು ಮಾಡಲಾರೆವು ಅಪೌರುಷೇಯ ವೇದಗಳೇ ನಿನ್ನನ್ನು ಸ್ತುತಿಸಿ ಸೋತು ಹಿಂತಿರುಗುವುದೆಂದ ಮೇಲೆ ಅಜ್ಞಾನಿಗಳಾದ ನಾವೇನು ನಿನ್ನನ್ನು ಸ್ತುತಿಸಬಲ್ಲೆವು ನಿನ್ನ ಹೃತ್ಕಮಲ ನಿವಾಸಿನಿಯಾದಂತಹ ಶ್ರೀಲಕ್ಷ್ಮಿಯೂ ಕೂಡ ನೀನು ನಿನ್ನ ಗುಣಗಳಷ್ಟೇ ಎಂದು ತಿಳಿಯಗೊಟ್ಟೆಲ್ಲ ಇನ್ನು ನಾವೆಂತು ನಿನ್ನ ಗುಣ ವರ್ಣನೆಯನ್ನು ಮಾಡಬಲ್ಲೆವು ಆದ್ದರಿಂದ ಕೇವಲ ನಿನ್ನ ಪಾದಕಮಲಗಳ ಪ್ರಾಪ್ತಿಯೇ ನಮಗೆ ಪರಮ ಶ್ರೇಯಸ್ಕರ ಲಾಭವೆಂದರಿತು ಇದೋ ನಿನ್ನ ಪ್ರೀತಿಗೋಸ್ಕರ ಸಲ್ಲಿಸಿದ ಅನಂತ ನಮಸ್ಕಾರಗಳು ಎಂದು ಮಾತನಾಡಿದರು ನಿಮ್ಮ ಸ್ತುತಿಯಿಂದ ನಾನು ಪ್ರೀತನಾದೆನು ಎಂದು ಸಾರುತ್ತಿರುವಂತಿತ್ತು ಆಗ ವಸುದೇವನು ಹೇ ಪರಮಪುರುಷನೇ ನನ್ನ ದೈವ ಎಂತದು ನೋಡು ಜಗಜ್ಜನ್ಮಾಧಿಕಾರಣನಾದ ತಂದೆಯು ನಾನೆಂದು ಸಮಸ್ತರೂ ನನ್ನನ್ನು ತಿಳಿಯುತ್ತಿರಬಹುದು ಆದರೆ ಇಂದು ನಾನು ಕಾರಾಗೃಹ ವಾಸಿಯಾಗಿದ್ದೇನೆ ನೀನು ನಮ್ಮ ಪುತ್ರನೆಂದು ಪ್ರಕಟನಾದ ಕಾರಣದಿಂದ ಸಂತೋಷಗೊಂಡು ನಾನು ಆನಂದೋದ್ರೇಕದಿಂದ ಜಿಗಿದಾಡಬೇಕೆಂದರೆ ಅದು ಕೂಡ ಈ ಚಿಕ್ಕ ಕೋಣೆಯಲ್ಲಿ ಅಸಾಧ್ಯವಾಗಿದೆ ಕಾರಣ ಆ ಬಂದೀಖಾನೆಯಲ್ಲಿ ಇರಿಸಿದ್ದಾನೆ ಈ ದುಷ್ಟನಾದಂತಹ ಕಂಸಾಸುರನು ಎಂತಿರುವಾಗ ನಾನು ಹಾಗೆ ಮಾಡಬೇಕಿತ್ತು ಹೀಗೆ ಮಾಡಬೇಕಿತ್ತು ಎಂದು ಹೇಳುವುದರಲ್ಲಿ ಅರ್ಥವೇನಿದೆ ಏನೂ ಇಲ್ಲ ಇದೆಲ್ಲವೂ ನಿಜವಿದ್ದರೂ ಕೂಡ ಹೇ ದೇವನೇ ನೋಡು ನನ್ನದೊಂದು ಆಶೆಯನ್ನು ಮಾತ್ರ ಪೂರ್ಣ ಮಾಡಿಕೊಳ್ಳಬೇಕು ಅದೇನೆಂದರೆ ನಿನ್ನ ಜನ್ಮದ ಪ್ರೀತ್ಯರ್ಥವಾಗಿ ಕರು ಸಹಿತವಾದಂತಹ 10,000 ಗೋವುಗಳನ್ನು ಸುವರ್ಣಾಲಂಕಾರಗಳಿಂದ ಅಲಂಕರಿಸಿ ದಾನ ಮಾಡುವೆನು ಇದೇ ನನ್ನ ಪ್ರತಿಜ್ಞೆ ಕಾರಣ ಸ್ವಾಮಿ ಸಾಕ್ಷಾತ್ ಶ್ರೀಹರಿಯೇ ನೀನು ನಮ್ಮ ಉದರದಲ್ಲಿ ಜನ್ಮವನ್ನು ತಾಳಿ ಬಂದ ಪ್ರಯುಕ್ತ ನಾನು 10,000 ಹಸುಗಳನ್ನು ಗೋ ಸಮೇ ಈ ಕರುಗಳ ಸಮೇತವಾಗಿ ಸುವರ್ಣಾಲಂಕಾರಗಳಿಂದ ಅಲಂಕರಿಸಿ ಬಂಗಾರದಿಂದ ಅಲಂಕರಿಸಿ ದಾನವನ್ನಾಗಿ ಕೊಡುವೆನು ಎಂದು ಪ್ರತಿಜ್ಞೆಯನ್ನು ಮಾಡುತ್ತಾನೆ ಎಂದು ಮನಸ್ಸಿನಲ್ಲಿ ಮಾತನಾಡಿಕೊಂಡು ಶ್ರೀಹರಿಯನ್ನು ಸ್ತುತಿಸುವುದರಲ್ಲಿಯೇ ಅಮಿತಾನಂದವನ್ನು ಹೊಂದುತ್ತಾ ಏ ವತ್ಸನೆ ಎಂತಹ ಲೀಲೆ ನಿನ್ನದು ಪ್ರಕೃತಿ ಶಬ್ದವಾಚ್ಯಳಾದ ಶ್ರೀಲಕ್ಷ್ಮಿಯು ಅಕ್ಷರ ಪುರುಷಳಾದರೆ ನೀನು ಪರಮಾಕ್ಷರನಲ್ಲವೇ ಕೇವಲಾನಂದಾನು ಭಾವಸ್ವರೂಪನಾದ ನೀನು ಈ ರೀತಿಯ ದಿವ್ಯ ಸ್ವರೂಪವನ್ನು ಸ್ವೀಕರಿಸಿ ಅವತರಿಸುವಾಗ ನಿನ್ನ ಮುಖಾರವಿಂದದಿಂದ ಹೊರಹೊಮ್ಮುತ್ತಿದ್ದ ಪ್ರಭೆಯು ನಿನ್ನ ಅನಂತ ತೇಜದ ಒಂದಂಶ ಮಾತ್ರ ಈ ಕಿಂಚಿತ್ ಪ್ರಭೆಯ ಅನುಭವವನ್ನು ಕೂಡ ತಮ್ಮ ಜ್ಞಾನ ಹಾಗೂ ಯೋಗದ ಯೋಗ್ಯತೆಯ ಪರಮೋಕ್ಷ ಮಟ್ಟದ ಜ್ಞಾನಿಗಳು ಸಂಪೂರ್ಣವಾಗಿ ಪಡೆಯಲ ಇಂತಿರುವಾಗ ನಿನ್ನನ್ನು ಸಂಪೂರ್ಣವಾಗಿ ತಿಳಿದನೆಂದು ಹೇಳುವವರು ಯಾರೇ ಆಗಿರಲಿ ಅವರು ಅಜ್ಞಾನಿಗಳೇ ಅಲ್ಲವೇ ಸತ್ಯ ಕಾರಣ ಪರಿಪೂರ್ಣವಾಗಿ ನಾನು ಸ್ವಾಮಿಯ ಬಗ್ಗೆ ಎಲ್ಲವುದನ್ನೂ ತಿಳಿದುಕೊಂಡಿದ್ದೇನೆ ಎಂದು ಹೇಳುವವನು ನಿಜವಾಗಿಯೂ ಅಜ್ಞಾನಿಯೇ ನಮಗೆ ಏನು ಗೊತ್ತಿದೆ ಸ್ವಾಮಿಯ ಬಗ್ಗೆ ನೋಡಿ ಎಂತೆಂತಹ ರೂಪಧಾರಣಿಯಾಗಿ ಬರುತ್ತಾ ಇದ್ದಾರೆ ಸ್ವಾಮಿಯು ಆ ಸ್ವಾಮಿಯ ಬಗ್ಗೆ ವರ್ಣವರ್ಣಿತವಾಗಿ ಹೇಳಲು ನಾವೆಷ್ಟು ನಮ್ಮ ಯೋಗ್ಯತೆ ಎಷ್ಟು ಆ ಪ್ರಕಾರವಾಗಿ ನಾನು ಸಂಪೂರ್ಣವಾಗಿ ಹೇಳುತ್ತೇನೆ ಎಂದು ಹೇಳುವವರು ಅಜ್ಞಾನಿಗಳೇ ಸರಿ ಈ ತ್ರಿಗುಣಾತ್ಮಕ ಪ್ರಪಂಚದಲ್ಲಿ ವಿಶ್ವ ಕುಟುಂಬೀಯಾದ ಆದ್ದರಿಂದ ಗೃಹಸ್ಥನಾದ ನೀನು ಅಣುವಿನಲ್ಲಿ ಅಣುವಿನಾಗಿಯೂ ಮಹತ್ತಿಗಿಂತ ಮಹಾನನಾಗಿಯೂ ಎಲ್ಲವನ್ನೂ ವ್ಯಾಪಿಸಿದ್ದರೂ ಕೂಡ ನಿನಗೆ ಈ ಪ್ರಪಂಚದ ಸಂಪರ್ಕವೇ ಇಲ್ಲ ಇಂತಹ ದಿವ್ಯ ಚೇತನಾದ ರಂಗನೇ ನಿನ್ನನ್ನು ತಿಳಿದವನು ನೀನೇ ನಿನ್ನ ಬಗ್ಗೆ ತಿಳಿದವನು ನೀನು ಮಾತ್ರವೇ ಮತ್ಯಾರಿಗೂ ಗೊತ್ತಿಲ್ಲ
ಬಾಲರೂಪಿಯಾಗಿ ಇಂದು ನಮಗೆ ಎಂಟನೆಯ ಮಗನಾಗಿ ಜನಿಸಿ ನಮಗೆ ಎಂಟು ಅಂಗಗಳ ಯೋಗದ ಫಲವನ್ನೇ ಕೊಟ್ಟಂತಾಯಿತು. ಅಂತಹ ಫಲವೆನ್ನಲ ಅಂತ್ಯದಲ್ಲಿ ಭೋಗಿಸುವವರು ಭೋಗಿಸುವವನು ನೀನೇ. ಅದೆಲ್ಲವೂ ಇಂದೇ ನಿನಗರ್ಪಿತ, ನನಗೆ ಕೇವಲ ನಿನ್ನ ಅನುಗ್ರಹ ಮಾತ್ರ ಲಭಿಸಲಿ ಎಂದು ಹೇಳಿ ಶ್ರೀಹರಿಯನ್ನು ಪುನಃ ಪುನಃ ನಮಸ್ಕರಿಸಿದರು. ತನ್ನ ಪತಿಯ ಸ್ತುತಿ ಸುಮನಗಳನ್ನು ವಿಷ್ಣುವಿನ ಚರಣಾರವಿಂದಗಳಲ್ಲಿ ಬೊಗಸೆ ಬೊಗಸೆ ಸಲ್ಲಿಸಿದ್ದನ್ನು ನೋಡಿ ದೇವಕೈ ಕೂಡ ಧೈರ್ಯ ತಂದುಕೊಂಡು, ಹೇ ಲೋಕಭರಿತನಾದ ಅನೇಕ ಚರಿತನೇ, ಏ ಬಾಲಮೋಹನನೇ, ನಿನ್ನ ಮುದ್ದು ಮುಖಕ್ಕೆ ನನ್ನ ದೃಷ್ಟಿ ತಾಕಬಾರದೆಂದು ನಿನ್ನ ನಯವಾದ ಗಲ್ಲಕ್ಕೆ ಕಾಡಿಗೆಯನ್ನು ಹಚ್ಚಬೇಕೆಂದರೆ ನೀನು ನನ್ನ ಕೈಗೆ ಸ್ಪರ್ಶವಾಗುತ್ತಲೇ ಇಲ್ಲವಲ್ಲ. ಇರಲಿ, ಹೇಗಾದರೆ ಮಾಡಿ ಮಗನೇ, ನಿನ್ನನ್ನು ಹಿಡಿದು ಕಪ್ಪು ಹಚ್ಚಿದರೆ ನಿನ್ನ ಕೃಷ್ಣವರ್ಣದಲ್ಲಿ ಅದು ಕಾಣುವುದೆಂತು? ನಿನ್ನ ವರ್ಣದೆದುರು ಅದೆಂತಹ ಕಪ್ಪು ಬಣ್ಣ! ಆದ್ದರಿಂದ ಬೇರೆ ರೀತಿಯಿಂದ ದೃಷ್ಟಿ ತೆಗೆಯುವೆನು ಎಂದು ಮಾತನಾಡಿ ಮುದ್ದು ಬಾಲಕನ ಮುಖದ ಮೇಲೆ ಎರಡೂ ಕೈಗಳನ್ನು, ಆ ತಾಯಿಯು ದೇವಕಿಯು ಎರಡೂ ಕೈಗಳನ್ನು ಈಗ ಮಾಡಿ ತಟ್ಟನೆ ಈಗ ಮುರಿಯುತ್ತಾಳೆ, ಅಂದರೆ ದೃಷ್ಟಿಯನ್ನು ಪರಿಹಾರ ಮಾಡುತ್ತಾಳೆ. ನೋಡಿ ಯಾವ ಪ್ರಕಾರವಾಗಿ ಪ್ರಸಂಗಗಳು ಎದುರಾಗುತ್ತವೆ ಎನ್ನುವಂತಹ ವಿಷಯವನ್ನು ಈ ಒಂದು ಚಿಕ್ಕ ಚಿಕ್ಕ ಮಾತುಗಳಿಂದಲೇ ನಾವು ಅರಿತುಕೊಳ್ಳಬೇಕಾಗುತ್ತದೆ. ಕೈಯಾಡಿಸಿ ಲಟ್ಟ ಲಟನೆ ಬೆರಳು ಮುರಿದು ರೋಮಾಂಚಿತಳಾಗಿ ಆನಂದ ಬಾಷ್ಪಗಳನ್ನು ಉದುರಿಸತೊಡಗಿದಳು. ಭಾವೋದ್ರೇಕವನ್ನು ಹೊಂದಿ ದೇವಕಿಯು, ಏ ಅವ್ಯಕ್ತ ರೂಪನೇ, ಹೇ ಜ್ಯೋತಿ ರೂಪನೇ, ಏ ಅಪಾಕೃತ ಪರಮ ಪುರುಷನೇ, ನನ್ನ ಮಗನೇ, ನೀನೇ ಅಲ್ಲವೇ ಅಗಾಧ ಬಾಲಕನ ರೂಪದಿಂದ ಪ್ರಳಯೋದಕದಲ್ಲಿ ಆಲದ ಎಲೆಯ ಮೇಲೆ ಪೌಳಿಸಿರುವವನು. ಏ ಅನಂತ ಸದ್ಗುಣಗಳ ಚಿನ್ನದ ಖಣಿಯೇ, ಹೇ ಅತ್ಯಮೌಲ್ಯ ಮುತ್ತಿನ ಮಣಿಯೇ, ಬೇಡಪ್ಪ ಬೇಡ, ಈ ರೂಪದಿಂದಲೇ ಹೊರಗೆ ಹೋಗಬೇಡ. ಕಂಸನು ಬಲು ದುಷ್ಟನು, ಅವನ ಸೇವಕರು ಅವನಿಗಿಂತಲೂ ಹೆಚ್ಚು ದುಷ್ಟರು. ನಿನಗೆ ಅವರ ಅಂಜಿಕೆ ಇಲ್ಲವೆಂದು ನನಗೆ ಗೊತ್ತು, ಆದರೆ ಅವರಿಂದ ನಿನಗೆ ಏನಾದರೂ ಆಗಬಹುದು ಎಂದು ನಾವು ಮಾತ್ರ ಅಂಜಿರುವೆವು. ಸಾಮಾನ್ಯ ರೂಪ ಹೊಂದು ಬಾಲಕನೇ, ನೀನು ಚಿಕ್ಕ ಬಾಲಕನು, ನಮ್ಮ ಮಗನಾಗು, ನನಗೆ ಇದೋ ದಮ್ಮಯ್ಯ ಎಂದು ಶ್ರೀಹರಿಯನ್ನು ಬೇಡಿಕೊಂಡಳು. ಆಗ ನಾರಾಯಣನು ಅವಳನ್ನು ಉದ್ದೇಶಿಸಿ ಹೇಳುತ್ತಾ ಇದ್ದಾರೆ, ಅಮ್ಮ, ಈ ರೂಪದರ್ಶನವು ಎಂತೆಂತಹ ಯೋಗಗಳಿಗೂ ಕೂಡ ಅಲಭ್ಯವಾದದು. ಮಹಾನ್ ಮಹಾನ್ ಯೋಗಿಗಳಿಗೂ ಕೂಡ ಇಂತಹ ರೂಪವನ್ನು ಪಡೆಯಲು ಯಾರಿಂದನೂ ಶಕ್ಯವಿಲ್ಲ. ಆದರೆ ನಿಮಗೆ ಈ ರೂಪವನ್ನು ಯಾತಕ್ಕಾಗಿ ತೋರುತ್ತಾ ಇದ್ದಾರೆ ಸ್ವಾಮಿಯು ಹೇಳಿದ್ದಾರೆ. ನೀವಿಬ್ಬರೂ ಯೋಗಿಗಳಿಗಿಂತ ಶ್ರೇಷ್ಠತಮವಾದ ತಪಸ್ಸನ್ನು ಆಚರಿಸಿ ಇರುವವರು. ಚತುರ್ಮುಖನ ಆಜ್ಞೆಯಂತೆ ವಸುದೇವನು ಪೂರ್ವದಲ್ಲಿ ಸುತಪನೆಂಬ ಪ್ರಜಾಪತಿಯಾಗಿದ್ದನು. ಆಗ ನೀನು ಪುಷ್ಟಿ ಎಂಬ ಹೆಸರನ್ನು ಪಡೆದು ಅವನ ಸಂಗಾತಿಯಾಗಿದ್ದೆ. ನೀವು ಆಗ ಅನೇಕ ವರ್ಷ ಪರ್ಯಂತ ತಪಸ್ಸನ್ನು ಆಚರಿಸಿ ನನ್ನನ್ನು ಪ್ರತ್ಯಕ್ಷೀಕರಿಸಿ ಕೊಂಡಾಗ ನೀವು ನನ್ನಿಂದ ಮೋಕ್ಷವನ್ನು ಬೇಡಿ ಪಡೆಯಬಹುದಿತ್ತು. ಆದರೆ ನಾನು ನಿಮ್ಮ ಮಗನಾಗಿ ಜನಿಸಬೇಕೆಂದು ನೀವು ವರವನ್ನು ಬೇಡಿದ್ದೀರಿ. ನಿಮ್ಮ ಯೋಗಕ್ಕೆ ಒಪ್ಪಿ ನಾನು ನಿಮ್ಮಲ್ಲಿ ಪುಷ್ಣೀಗರ್ಭವೆಂಬ ನಾಮವನ್ನು ಪಡೆದು ಜನಿಸಿದನು. ಆಮೇಲೆ ವಸುದೇವನು ಕಶ್ಯಪನಾದಾಗ ಆ ವಸುದೇವನೇ ಮತ್ತು ಕಶ್ಯಪನಾಗಿ ಕೂಡ ಜನ್ಮವನ್ನು ತಾಳಿ ಬಂದಾಗ ನೀನು ಅದಿತಿಯಾಗಿ ಅವನ ಜೊತೆಗಾತಿಯಾದೆ. ಆಗ ನಾನು ನಿಮ್ಮಲ್ಲಿ ವಾಮನನಾಗಿ ಅವತರಿಸಿದೆನು. ನೋಡಿ, ವಾಮನನ ರೂಪಿಯಾಗಿ ಬಂದಂತವರು ಕಶ್ಯಪರ ಮಗರಾಗಿ, ಕಶ್ಯಪ ಮತ್ತು ಅದಿತಿ ದೇವಿಯ ಮಗನಾಗಿ ಬಂದಿದ್ದೆ ಎಂದು ಹೇಳ್ತಾ ಇದ್ದಾರೆ. ನಿಮ್ಮಲ್ಲಿ ಒಟ್ಟಿನಲ್ಲಿ ಮೂರು ಸಲ ನಾನು ಮಗನೆಂದು ಜನಿಸುವನೆಂದು ವರವನ್ನು ಕೂಡ ಕೊಟ್ಟಿದ್ದೆ. ನಿಮ್ಮ ಉದರದಲ್ಲಿ ಮೂರು ಸಲ ನಾನು ಮಗನಾಗಿ ಬರುತ್ತೇನೆ ಎನ್ನುವಂತಹ ವರವನ್ನು ಕೂಡ ನಾನು ಕೊಟ್ಟಿದ್ದೆ. ಈಗ ನೀವಿಬ್ಬರು ವಸುದೇವ ದೇವಕಿಯರೆಂದು ಪ್ರಸಿದ್ಧ ಪಡೆದಾಗ ನಾನು ನಿಮ್ಮ ಮಗನೆಂದು ಅವತರಿಸಿದ್ದು ಇದು ನಿಮಗೆ ಮೂರನೇ ಸಲ. ಈಗ ನಿಮಗೆ ತೃಪ್ತಿ ಆಗಿರಲೇಬೇಕು.
ಆಗುತ್ತದೆ ಯಾತಕಾಗುವುದಿಲ್ಲ ತೃಪ್ತಿ ಆಗಿರಲೇಬೇಕು ಆದರಿಂದ ನಿಮಗೆ ನಾನು ಇನ್ನು ಮುಕ್ತಿಯನ್ನು ಈಯಬೇಕು ಮುಕ್ತಿಯನ್ನು ಕೊಡಬೇಕಾಗಿದೆ ನಿಮ್ಮ ಪೂರ್ವೇ ಈ ಹಾಸವನ್ನು ಏಕೆ ಹೇಳಿದೆನೆಂದರೆ ಪೂರ್ವದ ಇತಿಹಾಸವನ್ನು ಯಾತಕಾಗಿ ಹೇಳಿದೆ ಎಂದರೆ ನಾನು ಈಗ ಸಾಮಾನ್ಯ ಮಾನವ ಬಾಲಕನಂತೆ ಅವತರಿಸಿದ್ದರೆ ನಾನು ವಿಷ್ಣು ಎಂದು ನಿಮಗೆ ತಿಳಿಯುತ್ತಿರಲಿಲ್ಲ ನೋಡಿ ಈ ಪ್ರಕಾರವಾಗಿ ಶಂಖಚಕ್ರ ಧಾರಣಿಯಾಗಿ ಸಾಕ್ಷಾತ್ ಸ್ವಾಮಿಯು ಬಾಲಕನಾಗಿ ಬಂದು ದರ್ಶನವನ್ನು ಕೊಟ್ಟ ಎಂದರೆ ಯಾತಕ್ಕಾಗಿ ಸರ್ವೇ ಸಾಧಾರಣವಾದಂತ ಬಾಲಕನಾಗಿ ಬಂದಿದ್ದರೆ ನಾನೇ ಶ್ರೀಹರಿ ಎಂದು ತಿಳಿಯುವಂತ ಯೋಗ್ಯವಂತರು ನೀವಾಗಿರುತ್ತಿರಲಿಲ್ಲ ಹೀಗಾಗಿ ಇಂತಹ ರೂಪವನ್ನು ನಾನು ತೋರಿ ಬಂದೆ ಈಗ ನಾನು ಸಾಮಾನ್ಯ ಮಾನವ ಬಾಲಕನಂತೆ ಅವತರಿಸಿದ್ದರೆ ನಾನು ವಿಷ್ಣುವು ಎಂದು ನಿಮಗೆ ತಿಳಿಯುತ್ತಾ ಇರಲಿಲ್ಲ ಮತ್ತು ನೀವು ಪಡೆದ ಪರಮ ಅಪೂರ್ಣವೇ ಉಳಿಯಿತೆಂದು ನೀವು ಭಾವಿಸುತ್ತಾ ಇದ್ದೀರಿ ಈಗ ನೀವು ಒಂದು ಕೆಲಸ ಮಾಡಬೇಕು ಗೋಕುಲದಲ್ಲಿ ಆ ನಂದಗೋಪನ ಪತ್ನಿಯಾದಂತ ಯಶೋದೆಯ ಸದ್ಯದಲ್ಲಿ ಒಂದು ಹೆಣ್ಣು ಮಗುವಿಗೆ ಜನ್ಮವನ್ನು ಕೊಟ್ಟಿರುವವಳು ನನ್ನನ್ನು ಇಲ್ಲಿಂದ ಕರೆದೊಯ್ದು ಅವಳ ಮಕ್ಕಳಲ್ಲಿ ಮಲಗಿಸಿ ಆ ಹೆಣ್ಣು ಕೂಸನ್ನು ಇಲ್ಲಿಗೆ ತನ್ನಿರಿ ಆ ಹೆಣ್ಣು ಮಗುವೆಂದರೆ ದುರ್ಗೆ ಅವತಾರಳು ದುರ್ಗಾದೇವಿಯೇ ಆ ಚಿಕ್ಕ ಮಗಳಾಗಿ ಅಲ್ಲಿ ಜನ್ಮವನ್ನು ತಾಳಿದ್ದಾಳೆ ತಾಯಿಯೇ ನೀನು ಅವಳನ್ನು ಪ್ರಸವಿಸಿದೆ ಎಂದು ಪ್ರಸಿದ್ಧಿ ಪಡಿಸು ಎಂದು ಹೇಳಿದನು ತಮ್ಮ ಪೂರ್ವ ಜನ್ಮಗಳ ವೃತ್ತಾಂತವನ್ನರಿತು ವಸುದೇವ ದೇವಕಿಯರು ಬಹು ಸಂತೋಷಗೊಂಡರು ಇನ್ನು ಶ್ರೀಹರಿಯು ತನಗೆ ಒಪ್ಪಿಸಿದ ಕಾರ್ಯವನ್ನು ಶೀಘ್ರವೇ ಮಾಡಬೇಕೆಂಬ ಅಭಿಪ್ರಾಯದಿಂದ ವಸುದೇವನು ನಾರಾಯಣನನ್ನು ಉದ್ದೇಶಿಸಿ ಹೇ ಶ್ರೀ ಲಕ್ಷ್ಮೀಲೋಲನೆ ನೋಡು ನಮ್ಮ ಕಾಲುಗಳನ್ನು ಎಂಥ ಬೇಡಿಗಳಿವೆ ಅದೋ ಬಾಗಿಲಿಗೆ ದೊಡ್ಡದಾದಂತಹ ಬೀಗವನ್ನು ಹಾಕಿದ್ದಾರೆ ಹೊರಗೆ ಕಂಸನ ದುಷ್ಟ ದೂತರು ಇಂತಿರುವಾಗ ನೀನು ಹೇಳಿದ ಕೆಲಸವನ್ನು ನಾನು ಹೇಗೆ ಮಾಡಲಪ್ಪ ಕೈ ಕಾಲುಗಳಿಗೆ ಎಲ್ಲಿಯೂ ಕೂಡ ಕಬ್ಬಿಣದ ಸರಗಳನ್ನು ಹಾಕಿದ್ದಾರೆ ಬಂದಿಯಾಗಿ ಮಾಡಿದ್ದಾರೆ ನಿನ್ನನ್ನು ಹೇಗೆ ಕರೆದುಕೊಂಡು ಹೋಗಲಿ ದೊಡ್ಡದಾದಂತಹ ಬೀಗವನ್ನು ಕೂಡ ಹಾಕಿದ್ದಾರೆ ಎಂದು ಈ ವಸುದೇವನು ಕೇಳ್ತಾ ಇದ್ದಾನೆ ಆಗ ಶ್ರೀಹರಿಯು ಏ ತಾತ ಯಾವ ನನ್ನ ಕೇವಲ ನಾಮಸ್ಮರಣೆ ಮಾಡಿದರೇನೆ ಈ ಅನಾದಿಯಾದ ಸಂಸಾರ ಶೃಂಖಲೆಯು ಅನಾಯಾಸದಿಂದ ಕಳಚಿ ಹೋಗುವುದೆಂದು ಜ್ಞಾನಿಗಳು ಹೇಳುವರು ಇನ್ನು ನಾನೇ ಇಲ್ಲಿ ಪ್ರತ್ಯಕ್ಷನಾಗಿ ಸ್ಥಿತನಾಗಿ ಇರುವಾಗ ಕ್ಷುದ್ರ ಲೋಹದ ಶೃಂಖಲೆ ಮುಂತಾದವು ಕಳಚಿ ಹೋಗದೆ ನಿನ್ನನ್ನು ನಿರ್ಬಂಧಿಸಲು ಹೇಗೆ ತಾನೇ ಸಾಧ್ಯ ಏ ತಾತ ಅಂದರೆ ಅಪ್ಪ ನನ್ನ ನಾಮಸ್ಮರಣೆಯಿಂದನೇ ಈ ಸಂಸಾರ ಎನ್ನುವಂತಹ ಭವಸಾಗರವನ್ನು ಅತಿ ಸುಲಭೋಪಾಯದಿಂದ ದಾಟುತ್ತಾರೆ ಎಂದು ಮಹಾನುಭಾವರು ಹೇಳುತ್ತಾರಲ್ಲ ಅಂತಹ ಸಂದರ್ಭದಲ್ಲಿ ನಾನೇ ಇಲ್ಲಿ ಪ್ರಕಟಿಸಿದ್ದೇನೆ ನಾನೇ ಪ್ರತ್ಯಕ್ಷವಾಗಿ ಬಂದಿದ್ದೇನೆ ನಾನಿರುವಂತಹ ಸಂದರ್ಭದಲ್ಲಿ ಅಂತಹ ಕಬ್ಬಿಣದ ಚೈನುಗಳು ಏನು ಮಾಡುತ್ತವೆ ಆ ಬೀಗವು ನಿನ್ನನ್ನು ಏನು ಮಾಡುತ್ತದೆ ಆ ದುಷ್ಟರು ನಿನ್ನನ್ನು ಏನು ಮಾಡುತ್ತಾರೆ ಎಂದು ಸಾಕ್ಷಾತ್ ಶ್ರೀಹರಿಯೇ ಕೇಳುತ್ತಾ ಇದ್ದಾರೆ ನೀನು ಹೊರಡುವ ಸಿದ್ಧತೆಯನ್ನು ಮಾಡು ಎಲ್ಲವೂ ಸರಿ ಹೋಗುವುದು ಎಂದು ಹೇಳಿ ಶಿಶು ರೂಪವನ್ನು ಸ್ವೀಕರಿಸಿದನು ನೋಡಿ ಇದೆಲ್ಲ ಹೇಳಿ ಆಮೇಲೆ ಸಾಧಾರಣವಾದಂತಹ ಒಂದು ಮಗುವಿನ ರೂಪವನ್ನು ತಾಳಿದರು ಯಾರು ಸಾಕ್ಷಾತ್ ಶ್ರೀಮನ್ನಾರಾಯಣ ದೇವಕಿಯು ಇನ್ನೇನು ನಮಗೆ ದೊರೆತ ಅತ್ಯಮೌಲ್ಯ ಮಣಿಯು ನನ್ನಿಂದ ದೂರ ಹೋಗುವುದೆಂದು ತಿಳಿದು ಚಿಂತಿತ್ತು ಉದಾಸೀನರಾದರೂ ಕೂಡ ಶ್ರೀಹರಿಯ ಆಜ್ಞೆಯನ್ನು ಪಾಲಿಸುವುದೇ ಯೋಗ್ಯ ರಾದವರ ಕರ್ತವ್ಯವೆಂದು ವಿಚಾರ ಮಾಡಿ ಕೂಡಲೇ ಒಂದು ಚಿಕ್ಕ ಪುಟ್ಟಿಯಲ್ಲಿ ಬಾಲರೂಪಿ ಶ್ರೀಹರಿಯನ್ನು ಮಲಗಿಸಲು ಸಿದ್ಧತೆ ಮಾಡತೊಡಗಿದಳು ಬುಟ್ಟಿಯಲ್ಲಿ ಬಟ್ಟೆಗಳನ್ನು ಹಾಸಿ ಮೆತ್ತಗೆ ಮಾಡಿದಳು ಕೂಸಿನ ಕೋಮಲ ಪಾದಗಳಿಗೆ ಕಠಿಣ ಪುಟ್ಟಿಯು ಅಂಚುತಾಗಿ ನೋವಾಗಬಹುದೆಂದು ಇನ್ನಷ್ಟು ಬಟ್ಟೆಗಳನ್ನು ಬುಟ್ಟಿಯ ಅಂಚಿನ ಮೇಲೆ ಹಾಕಿದಳು ಚಳಿಯಾಗಬಾರದೆಂದು ಸ್ವಚ್ಛ ಹೊದಿಕೆಯನ್ನು ಹೊದಿಸಿದ್ದಳು ಆ ಚಿಕ್ಕ ಪುಟ್ಟಿಯಲ್ಲಿ ಶಿಶುರೂಪಿ ಶ್ರೀಹರಿಯನ್ನು ಮಲಗಿಸಿ ದೇವಕಿಯು ತದೇಕ ದೃಷ್ಟಿಯಿಂದ ಅವನನ್ನು ನೋಡತೊಡಗಿದ್ದಳು ಇಟ್ಟ ಬುಟ್ಟಿಯಲ್ಲಿಯ ದಿಟ್ಟ ಕಿಟ್ಟನ ಪುಟ್ಟ ಪಾದ ನೋಡಿ ರಂಗ ನನ್ನ ಚಿನ್ನದ ರಂಗ ಎಂದು ಅವನ ಕೋಮಲ ಕೆನ್ನೆಗೆ
ಲಟಲಟನೆ ಮುದ್ದಿಸಿದರು. ಕೂಡಲೇ ಅವಳ ನೇತ್ರಗಳಲ್ಲಿ ನೀರಾಡತೊಡಗಿದವು. ಇನ್ನೆಂದು ದರ್ಶನ ಎಂದು ಗಗ್ಗದ ಧ್ವನಿಯಿಂದ ದೇವಕಿಯು ನುಡಿದರು. ಶ್ರೀಹರಿಯು ಪುಟ್ಟ ಕೋಮಲ ಕೆಂದಾವರಿಯ ವರ್ಣದ ಅಂಗೈಯಲ್ಲಿ ತನ್ನ ತೋರ್ಬೆರಳುಗಳನ್ನಿಟ್ಟಾಗ ಕಿಟ್ಟನು ಪಟ್ಟನೆ ಅದನ್ನು ಹಿಡಿದನು. ಆ ಈ ಮಧ್ಯದಲ್ಲಿ ಕಾವಲುಗಾರರೆಲ್ಲರೂ ಗಾಢ ನಿದ್ರೆಯ ಹೊದಿಕೆ ಹೊತ್ತುಕೊಂಡು ಮಲಗಿ ಬಿಟ್ಟಿದ್ದರು. ವಸುದೇವನು ಪರಮಪುರುಷನನ್ನು ಮಲಗಿಸಿದ್ದ ಚಿಕ್ಕ ಪುಟ್ಟಿಯನ್ನು ನಯವಾಗಿ ಎತ್ತಿಕೊಳ್ಳ ತೊಡಗಿದಾಗ ವಸುದೇವನು ಕಿಲಕಿಲನೆ ನಕ್ಕನು. ವಸುದೇವನು ನೇರವಾಗಿ ಬಾಗಿಲಿಗೆ ಹೋದಾಗ ಬಾಗಿಲು ತೆರೆದೇ ಇತ್ತು. ನೋಡಿ, ಬೀಗ ಹಾಕಿದಂತಹ ಬಾಗಿಲು ತಾನಾಗಿ ತಾನು ತೆರೆದುಕೊಂಡಿತ್ತು. ಇದಕ್ಕೆ ಕಾರಣ ಶ್ರೀಹರಿಯ ಮಹಿಮೆ. ತೆರೆದಿತ್ತು. ವಸುದೇವನು ತನ್ನ ಕಾಲುಗಳಲ್ಲಿಯ ಬೇಡಿಗಳು ಹೇಗೆ ಬಿಚ್ಚಿಕೊಂಡುವೆಂಬುದನ್ನೇ ತಿಳಿಯದೆ ಹೋದನು. ಕಾಲುಗಳಿಗೆ ಬೇಡಿಗಳನ್ನು ಹಾಕಿದರು, ಅವು ಹೇಗೆ ಬಿಚ್ಚಿಕೊಂಡವು ಎನ್ನುವಂತಹ ಜ್ಞಾನವನ್ನು ಕೂಡ ಮರೆತೇ ಬಿಟ್ಟಿದ್ದಾನೆ ವಸುದೇವನು. ಆಗ ದೇವಕಿಯು ಬೇಗನೆ ಎದ್ದು ದೀಪದ ಮೇಲಿನ ಗೋಡೆಗೆ ಅಂಟಿದ್ದ ಕಾಡಿಗೆಯನ್ನು ತೆಗೆದುಕೊಂಡು ಬಾಲರೂಪಿಯ ಶುಭಕರವಾದ ಎಡ ಅಂಗಾಲಿಗೆ ಹಚ್ಚಿ ಮೇಲೆ ಮುತ್ತನ್ನು ಇಟ್ಟರು. ವಸುದೇವನು ನಿದ್ರಸ್ತ ದೈತ್ಯರ ಮಧ್ಯದಿಂದ ನಡೆದು ಹೋಗತೊಡಗಿದನು. ಕಾರಾಗೃಹದ ಆವರಣದಿಂದ ಹೊರಬಂದ ಯಮುನೆಯತ್ತ ಸಾಗಿದಾಗ ಆಕಾಶದಲ್ಲಿ ಶ್ರಾವಣ ಮಾಸದ ಕಾರ್ಮೋಡಗಳು ವಾಸುದೇವನ ದರ್ಶನ ಪಡೆದು ಆನಂದೋದ್ರೇಕದಿಂದ ಯುಕ್ತರಾಗಿ ಈಗೊಮ್ಮೆ ಕೇಕೆ ಹಾಕುವ ಎಂದು ವಿಚಾರ ಮಾಡಿದಾಗ ಹಿರಿದಾದ ಮೋಡವೊಂದು ಪುಟ್ಟ ಬಾಲನು ನಿದ್ರಿಸುತ್ತಾ ಇರುವುದು ಕಾಣಿಸುವುದಿಲ್ಲವೇ? ಅವನ ನಿದ್ರಾಭಂಗವಾಗಬಾರದು, ಆದ್ದರಿಂದ ಸುಮ್ಮನಿರಿ ಎಂದು. ಇತರ ಮೋಡಗಳು ಈಗ ನಮಗಂತೂ ಸಂತೋಷವಾಗಿದೆ, ಆದರೆ ಕೂಗಲು ಬರುವಂತಿಲ್ಲ. ಆದ್ದರಿಂದ ನಮ್ಮ ಸಂತೋಷವನ್ನು ಹೇಗೆ ಪ್ರಕಟಿಸಬೇಕಾಗಿದೆ ಎಂದು ಆಲೋಚನೆಯನ್ನು ಮಾಡುತ್ತಾ, ಸರಿ ಪುಷ್ಪ ವೃಷ್ಟಿಯನ್ನು ಮಾಡೋಣ ಎಂದು ನಿಶ್ಚಯಿಸಿ ತುಂತುರು ಹನಿಗಳನ್ನು ಉದುರಿಸತೊಡಗಿದವು. ಆ ಹನಿಗಳು ಶ್ರೀಹರಿಯ ಕೆನ್ನೆಗಳ ಮೇಲೆ ಆಶ್ರಯ ಹೊಂದಿದಾಗ ಇಷ್ಟರಲ್ಲಿಯೇ ಅರಳಿದ ಪುಟ್ಟ ನೀಲ ಕಮಲದ ಪಣಿಗಳನ್ನು ಆಶ್ರಯಿಸಿದ ಮಂಜಿನ ಹನಿಗಳಂತೆ ಕಂಡವು. ತುಂತುರು ಹನಿಗಳು ಸತತವಾಗಿ ಶಿಶುವಿನ ಮೇಲೆ ಬೀಳತೊಡಗಿದ್ದನ್ನು ನೋಡಿ ಈ ಕಾರಣದಿಂದ ಬಾಲಕನ ನಿದ್ರಾಭಂಗ ಆಗಬಾರದೆಂದು ಶೇಷನು ವಿಚಾರ ಮಾಡಿ, ಕೂಡಲೇ ಇದೆಂತಹ ಆಟ ನಿನ್ನದು ವರ್ಣನೆ ಎಂದು ತನ್ನ ಸಹಸ್ರ ಪಣಿಗಳನ್ನು ಪವರಿಸಿ ಸಾರ್ವಭೌಮ ರಾಜನಿಗೆ ಶ್ವೇತ ಛತ್ರವನ್ನು ಹಿಡಿದು ಮಳೆಯುವ ಹನಿಗಳೆಂಬ ಮುತ್ತುಗಳನ್ನು ತನ್ನ ಮಸ್ತಕದ ಮೇಲೆ ಧರಿಸಿಕೊಳ್ಳತೊಡಗಿದನು. ಆಗ ಶ್ವೇತ ಛತ್ರಕ್ಕೆ ಮುತ್ತಿನ ಹೊದಿಕೆ ಹಾಕಿದಂತೆ ಕಂಡಿತು. ವಸುದೇವನು ಶ್ರೀಹರಿಯಿಂದ ಸಹಿತನಾಗಿ ಯಮನೆಯ ದಂಡೆಗೆ ಬಂದನು. ನೋಡಿ ಮುಂದೆ ಏನಾಗುತ್ತದೆ, ನಾಳೆ ವಿಚಾರವನ್ನು ಮಾಡೋಣ. ಕಾರಣ ಪ್ರಿಯ ವೀಕ್ಷಕ ಬಂಧುಗಳೇ, ಶ್ರೀಕೃಷ್ಣನು ಅವತಾರವನ್ನು ತಾಳಿದ್ದಾನೆ. ವಾಸುಕಿ ವಸುದೇವರ ಅವರಿಗೆ ದರ್ಶನವನ್ನು ಪ್ರಪ್ರಥಮವಾಗಿ ಕೊಟ್ಟು ಅವರ ಹಿಂದಿನ ವೃತ್ತಾಂತವನ್ನು ಕೂಡ ವಿವರಿಸಿ ಹೇಳಿದನು. ಹೇಳಿ ನಂತರ ಈ ಪುಟ್ಟಿಯಲ್ಲಿ ಇಟ್ಟುಕೊಂಡು ಯಮುನಾ ನದಿಯ ತೀರಕ್ಕೆ ಬಂದಿದ್ದಾರೆ. ಮುಂದೆ ಏನಾಗುತ್ತದೆ ಎನ್ನುವಂತಹ ವಿಷಯವನ್ನು ಶ್ರೀಪಾದಂಗಳವರ ಶುಭಾಶೀರ್ವಾದದಿಂದ ನಾಳೆ ಹೇಳುವಂತಹ ಪ್ರಯತ್ನಕ್ಕೆ ಪಾತ್ರರಾಗೋಣ ಎಂದು ಹೇಳುತ್ತಾ, ಈಗ ಇಂತಹ ಕಥೆಗಳನ್ನು ಹೇಳುವಂತಹ ಶಕ್ತಿ ಸಾಮರ್ಥ್ಯವನ್ನು ಕೊಡುತ್ತಿರುವಂತಹ ಶ್ರೀಪಾದಂಗಳವರ ಪಾದಗಳಿಗೆ ಪುನಃ ಪುನಃ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈಗ ಅವರ ನಾಮಸ್ಮರಣೆಯನ್ನು ಮಾಡಿ ಅವರ ಅನುಮತಿಯನ್ನು ಪಡೆದು ಅವರ ಆಜ್ಞಾನುಸಾರವಾಗಿ ಇಂದಿನ ದಿನದ ನಿತ್ಯ ಪಂಚಾಂಗ ಪಠನೆ ಹಾಗೂ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳುವ ಮುನ್ನ ಗುರುಗಳ ನಾಮಸ್ಮರಣೆ. ಓಂ ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀ ಗುರುಭ್ಯೋ ನಮೋ ನಮಃ. ವಾಕ್ಸಿದ್ಧಿಂ ದೇಹಿ ಮೇಂ ವಾಕ್ಸಿದ್ಧಿಂ ದೇಹಿ ಮೇಂ ವಾಕ್ಸಿದ್ಧಿಂ ದೇಹಿ ಮೇಂ.
प्रिय वीक्षक बंधु इंदिन पंचांग प्रकार श्री प्लवनाम संवत्सर दक्षिणायन शरद ऋतु आश्वीज मास शुक्ल पक्ष बुधवार हुण्णिमे तिथि रेवती नक्षत्र हर्षन नाम योग भद्र नामकरण हुण्णिमेयन्नु सीगे हुण्णिमे एंदु कूड करेयुत्तारे इंत पवित्रवादंत दिन एल्लरिगू कूड उत्तमवादंत दिनवन्नागि परिवर्तने माडि आरोग्यभरितवादंत दिनवन्नागि परिवर्तने माडि ಸಂಪತ್ಪರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ ಎಲ್ಲರನ್ನೂ ಸುಭಿಕ್ಷ ರೀತಿಯಿಂದ ಕಾಪಾಡಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಹಾಗೂ ಇಂದಿನ ದಿನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳತಕ್ಕಂತಹ ಪ್ರತಿಯೊಬ್ಬರಿಗೂ ಭಗವಂತ ಆನಂದ ಆಯುರಾರೋಗ್ಯ ಅಷ್ಟೈಶ್ವರ್ಯ ಅಭಿವೃದ್ಧಿಯನ್ನು ಕಲ್ಪಿಸಿಕೊಡುವುದು ಅಲ್ಲದೆ ಉತ್ತಮವಾದಂತಹ ಸದ್ಗುಣವನ್ನು ಪ್ರಸಾದಿಸಿ ಹಾಗೂ ಉತ್ತಮವಾದಂತಹ ವಿದ್ಯಾಬುದ್ಧಿಯನ್ನು ಪ್ರಸಾದಿಸಿ ಇನ್ನೂ ನೂರಾರು ವರ್ಷ ಇಂತಹ ಸಂಭ್ರಮಾಚರಣೆಗಳನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆ ಮತ್ತು ಶಕ್ತಿ ಅವರಿಗೆ ಪ್ರಸಾದಿಸಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಹಾಗೂ ಇಂದಿನ ದಿನ ಮಧುಮೇಹ ವಾರ್ಷಿಕೋತ್ಸವವನ್ನು ಮಾಡಿಕೊಳ್ಳತಕ್ಕಂತಹ ಪ್ರತಿ ದಂಪತಿಗಳಿಗೆ ಪ್ರಪ್ರಥಮವಾಗಿ ಆ ಮಾತಿಗೆ ಭಗವಂತ ದೀರ್ಘ ಸುಮಂಗಳಿ ಭವ ಎನ್ನುವಂತಹ ಶುಭ ಆಶೀರ್ವಾದವನ್ನು ಮಾಡಿ ಆ ದಂಪತಿಗಳಿಗೆ ಬೇಕಾದಂತಹ ಎಲ್ಲ ವಿಧವಾದ ಸೌಕರ್ಯ ಸವಲತ್ತುಗಳನ್ನು ಒದಗಿಸಿಕೊಡುವುದು ಅಲ್ಲದೆ ಉತ್ತಮವಾದಂತಹ ಆರೋಗ್ಯ ಭಾಗ್ಯ ಇದಕ್ಕೆ ಮಿಗಿಲಾದಂತಹ ಸಂಪತ್ತು ಇಡೀ ಜಗತ್ತಿನಲ್ಲಿ ಮತ್ತೊಂದು ಇಲ್ಲ 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 ಕಣ್ರಿ ಇದು ಸತ್ಯವಾದಂತಹ ಮಾತು ಕಾರಣ ಆರೋಗ್ಯವೇ ಮಹಾಭಾಗ್ಯ ಎಲ್ಲ ಇದ್ದು ಮೈ ತುಂಬಾ ರೋಗಗಳು ಪೌರಿಸಿ ಅದು ತಿನ್ನಬಾರದು ಇದು ತಿನ್ನಬಾರದು ಹಾಗಿರಬಾರದು ಹೀಗಿರಬಾರದು ಎಂದು ಹೇಳ್ತಾ ಇದ್ದರೆ ಅಂತ ಸಿರಿತರವನ್ನು ತೆಗೆದುಕೊಂಡು ಏನು ಮಾಡಬೇಕಾಗಿದೆ ಬೇಡ ಭಗವಂತ ನಮಗೆ ಉತ್ತಮವಾದಂತ ಆರೋಗ್ಯ ಭಾಗ್ಯವನ್ನೇ ಪ್ರಸಾದಿಸಿ ಸಮಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರವೇ ಕೊಡುತ್ತಾ ಹೆಚ್ಚಾಗಿ ಕೊಟ್ಟರೆ ನಿನ್ನ ನಾಮಸ್ಮರಣೆಯನ್ನು ನಾವು ಮರೆಯುತ್ತೇವೆ ಅಹಂ ಎನ್ನುವುದು ನಮ್ಮಲ್ಲಿ ಬರುತ್ತದೆ ಹೀಗಾಗಿ ಅಂತ ಒಂದು ಚಾಗಿ ನಮಗೆ ಏನು ಕೊಡಬೇಡ ಆದರೆ ಯಾವುದೇ ವಿಧವಾದಂತಹ ಕುಂದುಕೊರತೆಗಳು ಬಾರದೆ ನಮ್ಮನ್ನು ಸಂರಕ್ಷಣೆ ಮಾಡು ಎಂದು ಎಲ್ಲರೂ ಪ್ರಾರ್ಥನೆಯನ್ನು ಸಲ್ಲಿಸೋಣ ಅದೇ ಪ್ರಕಾರವಾಗಿ ಈ ದಂಪತಿಗಳಿಗೆ ಭಗವಂತ ಉತ್ತಮವಾದಂತಹ ಆರೋಗ್ಯ ಭಾಗ್ಯವನ್ನು ಪ್ರಸಾದಿಸಿ ಮಕ್ಕಳು ಮೊಮ್ಮಕ್ಕಳ ಜೊತೆಯಲ್ಲಿ ಇನ್ನೂ ನೂರಾರು ವರ್ಷ ಇಂತಹ ಸಂಭ್ರಮಾಚರಣೆಗಳನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆ ಮತ್ತು ಶಕ್ತಿ ಆ ದಂಪತಿಗಳಿಗೆ ಪ್ರಸಾದಿಸಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಪ್ರಿಯ ವೀಕ್ಷಕ ಬಂಧುಗಳೇ ಈ ಕೃಷ್ಣಾವತಾರದ ಬಗ್ಗೆ ಇಷ್ಟೆಲ್ಲ ತಿಳಿದುಕೊಂಡ ಮೇಲೆ ನಾವು ಮತ್ತು ಈ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳಬೇಕಾದಂತಹ ಅವಶ್ಯಕತೆ ಏನಿದೆ ನೋಡಿ ಶ್ರೀಕೃಷ್ಣ ಪರಮಾತ್ಮನು ತಾನು ಜನ್ಮ ತಾಳುವಂತಹ ಸಂದರ್ಭದಲ್ಲಿ ತಾವಾಗಿ ತಾವು ಎಲ್ಲ ರಾಕ್ಷಾಧಿಪರು ಕೂಡ ಅವರ ಉಚ್ಚ ಸ್ಥಾನಗಳಲ್ಲಿ ಸೇರಿದ್ದಾರೆ ಈ ಪ್ರಕಾರವಾಗಿ ಅಲ್ಲ ಕಂಡ್ರೆ ಈ ಗುರು ನೀಚನಲ್ಲಿ ಇದ್ದಾನೆ ಹೌದು ಸ್ವಾಮಿ ನೀಚವಾಗಿ ಇದ್ದಾನೆ ಯಾರಿಲ್ಲ ಎಂದು ಹೇಳಿದರು ಇದ್ದರೂ ಕೂಡ ಇಲ್ಲಿ ಶ್ರೀಕೃಷ್ಣನ ಜನ್ಮವಾಗಿದೆ ಅದಾದ ಮೇಲೆ ಭಯವೂ ಏಕೆ ಯಾರೇ ಆದರೂ ಭಯಪಡಬೇಕಾದಂತಹ ಪ್ರಸಂಗವೇ ಇಲ್ಲ ಹರಿನಾಮ ಸ್ಮರಣೆಯನ್ನು ಮಾಡಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಓಂ ನಮೋ ನಾರಾಯಣಾಯ ನಮಃ ಓಂ ಅಚ್ಯುತಾಯ ನಮಃ ಓಂ ಗೋವಿಂದಾಯ ನಮಃ ಈ ಪ್ರಕಾರವಾದಂತಹ ನಾರಾಯಣನಿಗೆ ಸಂಬಂಧಪಟ್ಟಂತಹ ಮಂತ್ರವನ್ನೇ ಇಂದು ಎಲ್ಲರೂ ಕೂಡ ವಿಶೇಷವಾಗಿ ಧ್ಯಾನವನ್ನು ಮಾಡಿದ್ದೇ ಆದರೆ ಉತ್ತಮವಾದಂತಹ ದಿನವನ್ನಾಗಿ ಆ ಸ್ವಾಮಿಯೇ ಉತ್ಪನ್ನ ಮಾಡುತ್ತಾರೆ ಅನ್ನುವಂತಹ ಮಾತಲ್ಲಿ ಕೂಡ ಸಂದೇಹನೇ ಬೇಡ ಹೀಗಾಗಿ ವಿಶೇಷವಾಗಿ ಈ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳಬೇಕಾದಂತಹ ಅವಶ್ಯಕತೆ ಇಲ್ಲ ಎಲ್ಲರಿಗೂ ಕೂಡ ಉತ್ತಮವಾದಂತಹ ದಿನವೆಂದೇ ಭಾವಿಸುತ್ತಾ ಶ್ರೀಹರಿಯ ನಾಮಸ್ಮರಣೆಯನ್ನೇ ತಪ್ಪದೆ ತಪ್ಪದೆ ಮಾಡಿ ಎಂದು ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಅಂತ್ಯಗೊಳಿಸೋಣ ಅಂತ್ಯಗೊಳಿಸುವ ಮುನ್ನ ಸಾಕ್ಷಾತ್ ಭಗವಂತನ ಪಾದಾರವಿಂದಗಳಲ್ಲಿ ಪ್ರಾರ್ಥನೆ ಸಲ್ಲಿಸುವುದು ಏನೆಂದರೆ ಸರ್ವೇ ಜನಾಃ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು
ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು ಎಂದು ಇಷ್ಟರ ತನಕ ಅಂದಂತಹ ಪ್ರತಿ ಅಕ್ಷರವನ್ನು ಶ್ರೀಕೃಷ್ಣ ಪರಮಾತ್ಮನ ಪಾದದಲ್ಲಿ ಅರ್ಪಣೆಯನ್ನು ಮಾಡುತ್ತಾ ಪುನಃ ನಾಳೆ ಭೇಟಿಯಾಗುವ ನಿಮ್ಮೆಲ್ಲರ ಪ್ರೀತಿಯ ಪ್ರಾಣೇಶ್. ನಮಸ್ಕಾರ.